ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನಲ್. ನಾನು ವಿಕ್ರಮ್. ಸ್ನೇಹಿತರೆ, ಈ ಹಿಂದೆ ನಾವು ಯಾವುದೇ ಆಧಾರ್ ಸೆಂಟರ್ ಗಳಿಗೆ ತೆರಳದೆ ಸ್ವತಃ ನಾವೇ ನಮ್ಮ ಆಧಾರ್ ಕಾರ್ಡ್ ನಲ್ಲಿರುವ ಹೆಸರು, ಡೇಟ್ ಆಫ್ ಬರ್ತ್, ಜೆಂಡರ್, ಅಡ್ರೆಸ್ ಈ ಆಪ್ಷನ್ ಗಳನ್ನ ಸ್ವತಃ ನಾವೇ ಅಪ್ಡೇಟ್ ಅಥವಾ ಕರೆಕ್ಷನ್ ಮಾಡ್ಕೊಬಹುದಾಗಿತ್ತು. ಈ ಕರೆಕ್ಷನ್ ಅಥವಾ ಅಪ್ಡೇಟ್ ಅನ್ನ ಮಾಡಿಕೊಳ್ಳುವ ಮುಂಚೆ ಇದಕ್ಕೆ ಸಂಬಂಧಿಸಿದ ಯಾವುದಾದರೂ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಂಡು ನಾವು ಅಪ್ಡೇಟ್ ಅನ್ನ ಮಾಡ್ಕೊಬಹುದಾಗಿತ್ತು. ಆದರೆ ಇದೀಗ ಅಡ್ರೆಸ್ ಒಂದನ್ನ ಬಿಟ್ಟು ನಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಜೆಂಡರ್ ಅನ್ನ ಸ್ವತಃ ನಾವೇ ಕರೆಕ್ಷನ್ ಮಾಡಿಕೊಳ್ಳಲು ಆಗೋದಿಲ್ಲ. ಯಾಕೆಂದ್ರೆ ಈ ಆಪ್ಷನ್ ನ ಆಧಾರ್ ಕಾರ್ಡ್ ವೆಬ್ಸೈಟ್ ನಲ್ಲಿ ತೆಗೆದು ಹಾಕಲಾಗಿದೆ. ಯಾಕೆ ಈ ಆಪ್ಷನ್ ನ ತೆಗೆದು ಹಾಕಲಾಗಿದೆ, ಇದರ ಹಿಂದೆ ಇರುವ ವಿಷಯ ಏನು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಆಧಾರ್ ವೆಬ್ಸೈಟ್ ನಲ್ಲಿ ನಾನು ಒಂದು ಅಪ್ಡೇಟ್ಗೆ ಸಂಬಂಧಪಟ್ಟಂತೆ 23/3/2022 ಒಂದು ರಿಕ್ವೆಸ್ಟ್ ಅನ್ನ ಸಲ್ಲಿಸಿದ್ದೆ. ಕಳೆದ 15 ದಿನ ಕಳೆದರೂ ಕೂಡ ನಾನು ಸಲ್ಲಿಸಿರುವ ಅಪ್ಡೇಟ್ ಇನ್ನು ವೆರಿಫಿಕೇಶನ್ ಸ್ಟೇಜ್ ನಲ್ಲೇ ಇರುವಂತದ್ದು. ಇದನ್ನ ಯಾಕೆ ಅಕ್ಸೆಪ್ಟ್ ಮಾಡ್ತಿಲ್ಲ ಎಂಬ ಮಾಹಿತಿಯನ್ನು ನೀವು ತಿಳ್ಕೊಬೇಕಾದ್ರೆ ನೀವು ಮೊದಲಿಗೆ myadhar.uida.gov.in ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗತ್ತೆ. ಈ ವೆಬ್ಸೈಟ್ ಲಿಂಕ್ ನಮ್ಮ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ, ನೀವು ಯೂಸ್ ಮಾಡಿಕೊಂಡು ಈ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಇದರ ನಂತರ ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಸಿಗುತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಆಧಾರ್ ಕಾರ್ಡ್ ಮತ್ತು ಈ ಕೆಳಗೆ ಕಾಣ್ತಿರುವ ಕ್ಯಾಪ್ಚರ್ನ ಎಂಟರ್ ಮಾಡಿಕೊಂಡು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಅದನ್ನು ಎಂಟರ್ ಮಾಡಿಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ಗಮನಿಸಿರ್ಬೋದು ಸರ್ವಿಸಸ್ ಅಂತ ಒಂದು ಆಪ್ಷನ್ ಓಪನ್ ಆಗುತ್ತೆ. ಇದರಲ್ಲಿ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಹಲವಾರು ಆಪ್ಷನ್ಗಳನ್ನ ನೀವು ಇಲ್ಲಿ ಗಮನಿಸಿರ್ಬೋದು. ಇಲ್ಲಿ ಅಡ್ರೆಸ್ ಅಪ್ಡೇಟ್ ಅಂತದೆ. ಇಲ್ಲಿ ಮೊದಲು ಅಪ್ಡೇಟ್ ಆಧಾರ್ ಎಂಬ ಆಪ್ಷನ್ ಇತ್ತು, ಹೀಗಾಗಿ ಅದನ್ನು ತೆಗೆದುಹಾಕಲಾಗಿದೆ. ನಾವು ಅಡ್ರೆಸ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಎರಡು ಆಪ್ಷನ್ ಸಿಗೋವಂಥದ್ದು, ಅಪ್ಡೇಟ್ ಆಧಾರ್ ಆನ್ಲೈನ್ ಅಥವಾ ಹೆಡ್ ಆಫ್ ದ ಫ್ಯಾಮಿಲಿ ಬೇಸ್ಡ್ ಆಧಾರ್ ಅಡ್ರೆಸ್ ಅಪ್ಡೇಟ್ ಅಂತ ಇದೆ. ನಾವು ಬಹಳ ಸಿಂಪಲ್ ಆಗಿ ನಾವು ಅಪ್ಡೇಟ್ ಆಧಾರ್ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಕೆಲವೊಂದು ಇನ್ಸ್ಟ್ರಕ್ಷನ್ ಬರುತ್ತೆ, ಇದನ್ನ ಓದ್ಕೊಂಡು ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು ಆಧಾರ್ ಕಾರ್ಡ್ ವೆಬ್ಸೈಟ್ ನಲ್ಲಿ ನಮ್ಮ ಆಧಾರ್ ಕಾರ್ಡ್ ನಲ್ಲಿರುವ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್ ಅನ್ನ ಕರೆಕ್ಷನ್ ಮಾಡುವ ಆಪ್ಷನ್ ನ ತೆಗೆದು ಹಾಕಲಾಗಿದೆ. ಇದನ್ನು ಯಾವುದೇ ರೀತಿಯಾಗಿ ಕ್ಲಿಕ್ ಮಾಡೋಕೆ ಆಗೋದಿಲ್ಲ. ಕೇವಲ ಈಗ ಅಡ್ರೆಸ್ ಅಪ್ಡೇಟ್ಗೆ ಮಾತ್ರ ಆಪ್ಷನ್ ನ ಆನ್ಲೈನ್ ಮೂಲಕ ಬಿಡುಗಡೆ ಮಾಡಲಾಗಿದೆ. ಆದ್ರೆ ಆನ್ಲೈನ್ ಮೂಲಕ ಸ್ವತಃ ನಾವೇ ನಮ್ಮ ವಿಳಾಸವನ್ನು ಅಂದ್ರೆ ಅಡ್ರೆಸ್ ಅನ್ನ ಅಪ್ಡೇಟ್ ಮಾಡಿಕೊಳ್ಳಬಹುದು. ಹಾಗಾದ್ರೆ ಸ್ನೇಹಿತರೆ, ಇನ್ನು ಮುಂದೆ ನಮ್ಮ ನೇಮು, ಡೇಟ್ ಆಫ್ ಬರ್ತ್, ಜೆಂಡರ್ ನ ಕರೆಕ್ಷನ್ ಅಥವಾ ಅಪ್ಡೇಟ್ ಮಾಡಿಕೊಳ್ಳಕ್ಕಾಗಲ್ವಾ ಅಂತ ಕೇಳ್ಬೋದು ನೀವು. ಮತ್ತು ಸ್ನೇಹಿತರೆ, ಈ ಮೂರು ಆಪ್ಷನ್ಗಳನ್ನ ಯಾಕೆ ಆನ್ಲೈನ್ ಮೂಲಕ ಅಪ್ಡೇಟ್ ಮಾಡಿಕೊಳ್ಳಲು ತೆಗೆದು ಹಾಕಲಾಗಿದೆ ಅಂದ್ರೆ ಹಲವಾರು ಜನ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ತಮ್ಮ ನೇಮು, ಡೇಟ್ ಆಫ್ ಬರ್ತ್, ಜೆಂಡರ್ ನ ಕರೆಕ್ಷನ್ ಮಾಡಿಕೊಳ್ತಾ ಇದ್ದಾರೆ. ಇದರಿಂದಾಗಿ ಎಚ್ಚೆತ್ತುಕೊಂಡ ಆಧಾರ್ ಸಂಸ್ಥೆ ಆನ್ಲೈನ್ ಮೂಲಕ ಅಪ್ಡೇಟ್ ಮಾಡುವ ಕ್ರಮವನ್ನ ಸ್ಥಗಿತಗೊಳಿಸಲಾಗಿದೆ. ಆದ್ರೆ ಆನ್ಲೈನ್ ಮೂಲಕ ಆಗಲ್ಲ, ನೀವು ಆಧಾರ್ ಕೇಂದ್ರಗಳಿಗೆ ಹೋಗಿ ಈ ಅಪ್ಡೇಟ್ ಗಳನ್ನ ಮಾಡ್ಕೊಬೇಕಾಗತ್ತೆ. ಹಾಗಾದ್ರೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ಸಂಪೂರ್ಣವಾಗಿ ಹೆಲ್ಪ್ಫುಲ್ ಆಯ್ತು ಅಂತ ತಿಳ್ಕೊಳ್ತೀನಿ. ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.